ವಿಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ, ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನ ಕಡೆಗೆ ಬಿಜೆಪಿ ಮತ್ತು JDS ಸಮನ್ವಯ ಸಮಿತಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೋರಿ ನಡಿಗೆಯನ್ನು ಆರಂಭಿಸಿ ಹೊರಟಿದ್ದಾರೆ. ಆದರೆ ಅದಕ್ಕೆ ಒಂದು ದಿನ ಮೊದಲೇ ನಿನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಿಡದಿಯಲ್ಲಿ ಜನಾಂದೋಲನ ಯಾತ್ರೆಯನ್ನು ಹಾಗೂ ಪ್ರತಿಸಭೆಯನ್ನು ಕಾಂಗ್ರೆಸ್ನವರು ನಡೆಸಿದ್ದಾರೆ. ಬಿಜೆಪಿ ಮತ್ತು JDSನವರು ಕಾಂಗ್ರೆಸ್ನ ವಿರುದ್ಧ ಹಾಗೂ ಮುಡಾ ಹಗರಣ ವಿರುದ್ಧ ಹಾಗೂ ವಾಲ್ಮೀಕಿ ಹಗರಣದ ವಿರುದ್ಧ ನಡಿಗೆಯನ್ನು ತೊಡಗಿದ್ದಾರೆ. ಅದು ಆಗಸ್ಟ್ 10ಕ್ಕೆ ಮೈಸೂರಿನಲ್ಲಿ ಸಮಾರೋಪ ಸಭೆಯನ್ನು ಕಾಣಲಿಕ್ಕಿದೆ. ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ನಡಿಗೆಯ ನಿಲ್ದಾಣಗಳಲ್ಲಿ ಅದಕ್ಕೆ ಮೊದಲೇ ಜನಾಂದೋಲನ ಸಭೆ ಮತ್ತು ಪ್ರತಿಭಟನೆಯನ್ನು ನಡೆಸಲು ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿಕೊಂಡಿದ್ದು, ಅದೇ ರೀತಿ ಇಂದು ಸಂಜೆ ಬಿಜೆಪಿಯ ನಡಿಗೆ ಬಿಡದಿಯಲ್ಲಿ ನಿಲ್ಲಲಿದೆ. ಅದಕ್ಕೆ ಮೊದಲೇ ಒಂದು ದಿನ ಮೊದಲೇ DK ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ಸಿಗರು ಬಿಡದಿಯಲ್ಲಿ ನಿನ್ನೆಯೇ ಜನಾಂದೋಲನ ಸಭೆಯನ್ನು ನಡೆಸಿದ್ದಾರೆ. ಹಾಗೂ DK ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಹಾಗೂ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಇಬ್ಬರ ವಿರುದ್ಧವೂ ಹರಿಹಾಯ್ದಿದ್ದಾರೆ. ಈ ವಿಜಯೇಂದ್ರ ಹೇಳ್ತಾ ಇದ್ದಾನೆ, ತಾನು ಕಾಂಗ್ರೆಸ್ನವರೇ ನಮ್ಮ ನಡಿಗೆಗೆ ಬೆಂಬಲವಾಗಿ ನಿಂತಿದ್ದಾರೆ, ಆದ್ದರಿಂದ ನಾವು ನಡಿಗೆಯನ್ನು ಹೆಚ್ಚು ಜೋರಾಗಿ ನಡೆಸ್ತೇವೆ ಅಂತ. ಈ ವಿಜಯೇಂದ್ರ ಅವರಿಗೆ ಏನಾದರೂ ಒಂದು ಪೈಸೆಯ ಧೈರ್ಯ ಇದ್ದರೆ ಕಾಂಗ್ರೆಸ್ನವರು ಯಾರು ಈ ನಡಿಗೆಗೆ ಬೆಂಬಲ ಕೊಟ್ಟರು ಅವರ ಹೆಸರನ್ನು ಹೇಳಲಿ, ಒಂದು ಕ್ಷಣದಲ್ಲಿ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕ್ತೇನೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿ ಕೇಂದ್ರ ಭಾರೀ ಕೈಗಾರಿಕಾ ಮಂತ್ರಿ ಮತ್ತು ಉಕ್ಕು ಸಚಿವರಾಗಿರುವಂಥ DK ಶಿವಕುಮಾರ್ ಅವರ ವಿರುದ್ಧ, DK HD ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಂಥ DK ಶಿವಕುಮಾರ್ ಅವರು, ಕುಮಾರಸ್ವಾಮಿಯವರು JDS ಅಂತ ಓಡಾಡ್ತಾ ಇದ್ದಾರೆ, ಆದರೆ ನಡಿಗೆಯಲ್ಲಿ ಎಲ್ಲವೂ BJPಯ ತಯಾರಿಯಂತೆ ನಡೀತಾ ಇದೆ. ಪ್ರೀತಮ್ ಗೌಡ ಅವರನ್ನು ವೇದಿಕೆ ಕರೆಯದಿದ್ದರೂ ಕೂಡ HD ಕುಮಾರಸ್ವಾಮಿಯವರು ವಿರೋಧಿಸಿದ ಪ್ರೀತಮ್ ಗೌಡ ನೇತೃತ್ವದಲ್ಲೇ ನಡಿಗೆಯ ಮುಂಗಾಣುವಿಕೆಗಳು ನಡೀತಾ ಇದೆ ಮತ್ತು ನಡಿಗೆ ಆರಂಭವಾಗುವುದಕ್ಕೆ ಮುಂಚೆ ಕೆಂಗೇರಿಯಲ್ಲಿ ಪ್ರೀತಮ್ ಗೌಡ ಅವರೇ ನಡಿಗೆ ಹೇಗಬೇಕು ಯಾವ ರೀತಿ ಇರಬೇಕು ಅನ್ನೋದರ ನಿರ್ವಹಣೆಯನ್ನು ಮಾಡಿದ್ದಾರೆ. ಹಾಗಿರುವಾಗ HD ಕುಮಾರಸ್ವಾಮಿಯವರು ಯಾವ ರೀತಿ BJPಯ ಮಗ್ಗುಲಲ್ಲಿ ತನ್ನ JDS ಬಲವನ್ನು ಉಳಿಸಿಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನ ಹಲವರು ಮಾತನಾಡಿ ಮುಡಾ ಪ್ರಕರಣದಲ್ಲಿ ಅತಿ ಹೆಚ್ಚು ನಿವೇಶನಗಳನ್ನು ಪಡೆದಿರುವವರು JDSನವರು, ಹಾಗೂ ಮುಡಾ ಹಗರಣವು JDS ಮತ್ತು BJPಯು ಜಂಟಿಯಾಗಿ ಮೈಸೂರು ಪಾಲಿಕೆಯಲ್ಲಿ ಅಧಿಕಾರದಲ್ಲಿದ್ದಾಗ ನಡೆದಿದೆ. ಹಾಗೂ BJPಯವರು ಕೂಡ ಸಾಕಷ್ಟು ನಿವೇಶನಗಳನ್ನು ಮುಡಾದಿಂದ ಮೈಸೂರಿನಲ್ಲಿ ಪಡೆದಿದ್ದಾರೆ ಎನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿದೆ. ಆದರೆ ಮುಡಾ ಹಗರಣ ಸಿದ್ದರಾಮಯ್ಯನವರ ದೊಡ್ಡ ಹಗರಣ ಎಂದು ಹೇಳಿರುವಂಥ BJPಯು ಸಿದ್ದರಾಮಯ್ಯನವರ ವಿರುದ್ಧ ಭಾರೀ ಜನಾಂದೋಲನ ಹಮ್ಮಿಕೊಳ್ಳಲು ಈ ನಡಿಗೆಯನ್ನು ಆರಂಭಿಸಿದೆ. ಇದೇ ವೇಳೆ BJPಯ ಶ್ರೀರಾಮುಲು ಅವರು ಮಾತನಾಡಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ನಡಿಗೆಯನ್ನು ಬೆಂಗಳೂರಿನಿಂದ ಬಳ್ಳಾರಿಯ ಕಡೆಗೆ ನಡೆಸಲು ಕೂಡ ಆಲೋಚಿಸುತ್ತಿರುವುದಾಗಿ, ಹಾಗೂ ಸಿದ್ದರಾಮಯ್ಯನ ವಿರುದ್ಧ ವಾಲ್ಮೀಕಿ ಹಗರಣದ ವಿರುದ್ಧ ನಾವು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ನಡಿಗೆಯನ್ನು ನಡೆಸಲು ಇನ್ನೊಂದು ನಡಿಗೆಯನ್ನು ಹಮ್ಮಿಕೊಳ್ಳಲಿರುವುದಾಗಿಯೂ ಆ ನಿಟ್ಟಿನಲ್ಲಿ ಸಮಾಲೋಚನೆಗಳು ನಡೆದಿರುವುದಾಗಿಯೂ ಕೂಡ ಮಾಜಿ ಮಂತ್ರಿಯಾಗಿರುವಂಥ ಶ್ರೀರಾಮುಲು ಅವರು ಹೇಳಿದ್ದಾರೆ.
ಅದರ ಬಗ್ಗೆ ನಿಶ್ಚಿತವಾದ ಯಾವುದೇ ರೂಪರೇಖೆಯನ್ನು ಹೊರಗಡ ಬಿದ್ದಿಲ್ಲ. ಅವನ್ನು ದಾಟಿ ನೋಡಿದರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 1952 ಬಳಿಕ ಇದೇ ಮೊದಲ ಬಾರಿಗೆ ಭಾರತವು ಆಸ್ಟ್ರೇಲಿಯಾವನ್ನು ತಂಡ ಹಾಕಿಯಲ್ಲಿ ಸೋಲಿಸಿದೆ. ಅರ್ಧ ಶತಮಾನಕ್ಕೂಂತಲೂ ಹೆಚ್ಚು ಕಾಲದ ಬಳಿಕ ಭಾರತವು ಆಸ್ಟ್ರೇಲಿಯಾವನ್ನು ಹಾಕಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಮತ್ತು ಇತರ ಸ್ಪರ್ಧೆಗಳಲ್ಲಿ ಮಣಿಸಲು ಸಾಧ್ಯವಾಗಿದೆ. ಭಾರತವು ಹಾಕಿಯಲ್ಲಿ ಈ ಬಾರಿ ಪದಕ ಗೆಲ್ಲಲೇಬೇಕೆನ್ನುವನ್ನು ಹಠದೊಂದಿಗೆ ಮುಂದುವರೆದಿದ್ದು ಆಸ್ಟ್ರೇಲಿಯನ್ನು ಸೋಲಿಸುವ ಮೂಲಕ ಆ ನಿಟ್ಟಿನಲ್ಲಿ ಪದಕದ ಆಸೆಯನ್ನು ಜೀವಂತವಾಗಿರಿಸಿದೆ. ಅದೇ ವೇಳೆ ಲಕ್ಷ್ಯ ಸೆನ್ ಅವರು ಬ್ಯಾಡ್ಮಿಂಟನ್ನಲ್ಲಿ 4 ಅಂದರೆ ಸೆಮಿಫೈನಲ್ ತಲುಪಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಈಗಾಗಲೇ ಚೀನಾವು 2 ಪದಕಗಳನ್ನು ಗೆದ್ದುಕೊಂಡಿದೆ. ಲಕ್ಷ್ಯ ಸೆನ್ ಅವರು ಪದಕ ಜಯಿಸಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಅದೇ ರೀತಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 13 ಚಿನ್ನದೊಡನೆ ಚೀನಾವು 31 ಪದಕಗಳ ಜೊತೆಗೆ ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ. ಅದೇ ವೇಳೆ 11 ಚಿನ್ನದ ಸಹಿತ 36 ಪದಕಗಳನ್ನು ಗೆದ್ದಿರುವಂಥ ಫ್ರಾನ್ಸ್ 2 ಸ್ಥಾನದಲ್ಲಿ ಮುಂದುವರೆದಿದೆ. ಫ್ರಾನ್ಸ್ ತನ್ನ ನೆಲದಲ್ಲಿ ಒಲಿಂಪಿಕ್ಸ್ ನಡೆಯುತ್ತಿರುವುದರಿಂದ ಅದರ ಅನುಕೂಲವನ್ನು ಪಡೆದುಕೊಳ್ಳುತ್ತಿದೆ ಎನ್ನುವುದನ್ನು ಈ ಮೂಲಕ ಕಂಡುಕೊಳ್ಳಬಹುದು. 11 ಚಿನ್ನವನ್ನು ಪಡೆದು ಒಟ್ಟು 22 ಪದಕ ಜಯಿಸಿರುವಂಥ ಆಸ್ಟ್ರೇಲಿಯಾವು 3 ಸ್ಥಾನದಲ್ಲಿದೆ. 4 ಮತ್ತು 5 ಸ್ಥಾನಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮತ್ತು ಇಂಗ್ಲೆಂಡ್ ಇದೆ. ಅಮೆರಿಕ ಸಂಯುಕ್ತಗಳು ಒಟ್ಟಾರೆ 43 ಪದಕಗಳನ್ನು ಪಡೆದು ಅತಿ ಹೆಚ್ಚು ಪದಕಗಳನ್ನು ಪಡೆದಿದ್ದರೂ ಕೂಡ 9 ಚಿನ್ನಗಳನ್ನು ಮಾತ್ರ ಗೆದ್ದಿದೆ. ಹಿಂದಿನ ಒಲಿಂಪಿಕ್ಸ್ಗಳಿಗೆ ಹೋಲಿಸಿದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಈ ಬಾರಿ ಸಾಕಷ್ಟು ಹಿಂದೆ ಬಿದ್ದಿರುವುದು ಕಂಡುಬರ್ತಾ ಇದೆ. ಆದರೂ ಕೂಡ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಆಟೋಟಗಳು ಸ್ಟಾರ್ಟ್ ಆದ ಮೇಲೆ ಅಮೆರಿಕ ಮತ್ತೆ ತನ್ನ ಲಯವನ್ನು ಕಂಡುಕೊಳ್ಳುವಂಥ ನಿರೀಕ್ಷೆ ಇದೆ. ಭಾರತದ ಪದಕಗಳ ಆಶೆ ಜೀವಂತವಾಗಿದ್ದರೂ ಕೂಡ ಹಿಂದಿನ ಕಳೆದ ಒಲಿಂಪಿಕ್ಸ್ನ ಮಟ್ಟವನ್ನು ಉಳಿಸಿಕೊಳ್ಳಲಿಲ್ಲ ಅನ್ನುವಂಥದ್ದು ವಿಷಾದನೀಯವಾಗಿದೆ. ಇದರ ನಡುವೆ ಬಹಳ ಮುಖ್ಯವಾಗಿ ಹಿಂದೆ ಪರಿಸರ ಸೂಕ್ಷ್ಮ ವಲಯ 56,826 ಕಿಲೋಮೀಟರ್ ಉದ್ದಕ್ಕೆ ಪಶ್ಚಿಮ ಘಟ್ಟದ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಹೆಸರಿಸಿದೆ. ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 5 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟವು ಉದ್ದಕ್ಕೆ ಹಾದು ಹೋಗಿದ್ದು ಈ 5 ರಾಜ್ಯಗಳ ಪಶ್ಚಿಮಘಟ್ಟ ಪ್ರದೇಶವನ್ನು 56,826 ಕಿಲೋಮೀಟರ್ ಉದ್ದವನ್ನು ಕೂಡ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. ಆದರೆ ಹಿಂದೆ ಈ ಬಗೆಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಕೂಡ ಅರೆಬರೆ ಪ್ರದೇಶಗಳನ್ನು ಮಾತ್ರ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಘೋಷಿಸಿತ್ತು. ಇಷ್ಟಾದರೂ ಕೂಡ ವಯನಾಡಿನಲ್ಲಿ ಇಷ್ಟೆಲ್ಲ ಅನಾಹುತ ನಡೆದ ಮೇಲೆ ಈ ನಿರ್ಧಾರ ಬಂದಿದೆ. ಆದರೆ ಇದರ ನಡುವೆ ಕೂಡ ವಯನಾಡು ದುರಂತವನ್ನು ಒಂದು ರಾಷ್ಟ್ರೀಯ ದುರಂತ ಎಂದು ಕರೆಯಲು ಕೇಂದ್ರ ಸರ್ಕಾರ ಒಪ್ಪಿಲ್ಲ. ಒಂದು ವೇಳೆ ರಾಷ್ಟ್ರೀಯ ದುರಂತ ಎಂದು ಕರೆದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ನೆರವನ್ನು ಕೊಡಬೇಕಾಗ್ತದೆ. ಅದರ ಜೊತೆಗೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಬಗೆಗೆ ತಮ್ಮ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾಕಪ್ಪ ಹಕ್ಕುಚ್ಯುತಿ ಅಂತೇಳಿದರೆ, ಈ ಅಮಿತ್ ಶಾ ಗೃಹ ಮಂತ್ರಿ ಆಗಿರುವಂಥ ಅಮಿತ್ ಶಾ ಅವರು ನಾವು ಮೊದಲೇ ಕೇರಳಕ್ಕೆ ಭೂಕುಸಿತದ ಬಗೆಗೆ ಸೂಚನೆ ನೀಡಿದ್ದೆವು ಅಂತ ಹೇಳಿದ್ದಾರೆ. ಆದರೆ ಆ ರೀತಿಯ ಯಾವುದೇ ಸೂಚನೆಯನ್ನು ಅಮಿತ್ ಶಾ ನೀಡಿಲ್ಲ, ಬುರುಡೆ ಬಿಟ್ಟಿದ್ದಾರೆ ಎಂದು ಪ್ರತಿಪಕ್ಷಗಳು ಆಪಾದಿಸಿ, ಮುಖ್ಯವಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಆಪಾದಿಸ್ತಾರೆ. ಈ ನಿರ್ಧಾರದ ಮೇಲೆ ಇಂಡಿಯಾ ಮೈತ್ರಿಕೂಟವು ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಮಂಡನೆ ಮಾಡಲು ಪ್ರಸ್ತಾಪ ಮಾಡಿವೆ. ಈ ರೀತಿ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆದಿವೆ. ಅಮಿತ್ ಶಾ ಅವರು ಕೇರಳ ಹೋಗಲಿ, ಈಗಾಗಲೇ ಸಾಕಷ್ಟು ಕಡೆ ಅವರದೇ ಆಡಳಿತ ಇರುವಂಥ ಉತ್ತರಾಖಂಡದಲ್ಲಿ ಕೂಡ ಭೂಕುಸಿತ ಆಗ್ತಾ ಇದೆ, ಜನರು ತತ್ತರಿಸಿದ್ದಾರೆ, ಕುಲು ಹೆದ್ದಾರಿಯೇ ನಾಪತ್ತೆ ಆಗಿದೆ, ಅಲ್ಲಿ ಯಾಕಪ್ಪ ಕೊಟ್ಟಿಲ್ಲ ಈ ಅಮಿತ್ ಶಾ ಎಚ್ಚರಿಕೆಯನ್ನು ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಇದು ಏನೇ ಇದ್ದರೂ ಕೂಡ ಕೇಂದ್ರವು ವಯನಾಡು ದುರಂತದ ಬಗೆಗೆ ಬಾಯಿ ಮಾತಿನ ಬಾಯುಪಚಾರ ಮಾಡುವುದರ ಹೊರತಾಗಿ ಹೆಚ್ಚಿನ ರಾಷ್ಟ್ರೀಯ ದುರಂತಕ್ಕೂ ಹೆಚ್ಚಿನ ಯಾವುದೇ ರೀತಿಯ ಅನುಕೂಲ ಮಾಡಿಕೊಡುವ ಸೂಚನೆ ಕಂಡು ಬರ್ತಾ ಇಲ್ಲ. ವಯನಾಡಿನಲ್ಲಿ ಈಗಾಗಲೇ
350 ಜನರು ಮರಣ ಹೊಂದಿದ್ದು ಇನ್ನೂ ಕೂಡ 300 ಜನರು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಹಾಗೆಯೇ ಇದೆ. ಈ ನಡುವೆ ವಯನಾಡಿಗೆ ಭೇಟಿ ಕೊಟ್ಟಿರುವಂತಹ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷವು ವಯನಾಡ್ ಪ್ರದೇಶದಲ್ಲಿ 100 ಮನೆಗಳನ್ನು ಕಟ್ಟಿಕೊಡುವುದಾಗಿ ಹೇಳಿದೆ. ಆ 100 ಮನೆಗಳನ್ನು ಕಟ್ಟಿಕೊಟ್ಟು ಸಂತ್ರಸ್ತರಾಗಿ ಹೆಚ್ಚು ಹಾನಿಗೊಳಗಾದವರಿಗೆ ಹಂಚಲು ಕೇರಳ ಸರ್ಕಾರಕ್ಕೆ ಕೇಳಿಕೊಳ್ಳಲಾಗುವುದು ಎನ್ನುವ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರಾಗಿರುವಂಥ ಪ್ರತಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೇಳಿದರೆ, ಕಾಂಗ್ರೆಸ್ ಪಕ್ಷವು ವಯನಾಡ್ ಸುತ್ತ 100 ಮನೆಗಳನ್ನು ಕಟ್ಟಿಕೊಡುವುದಾಗಿ ಹೇಳಲಾಗಿದೆ. ಇವೆಲ್ಲದರ ನಡುವೆ ಲೋಕಸಭೆಯಲ್ಲಿ ಯಾವುದೇ ಕೂಡ ಮಹಾಭಾರತ ಬರ್ತಾ ಇದೆಯೇ ಹೊರತು ರಾಮಾಯಣ ಬರ್ತಾ ಇಲ್ವಾ ಅಂತ ಎನ್ನುವಂಥ ಸಂತಾಪವನ್ನು ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿದ್ದಾರೆ. ಬರೇ ಸರಿಯಾದ ಪ್ರಶ್ನೆಗಳನ್ನು ಕೇಳುವ ಬದಲು ರಾಮಾಯಣದ ಕತೆ ಹೇಳ್ತಾ ಇದ್ದಾರೆ, ಮಹಾಭಾರತ ಕತೆ ಹೇಳ್ತಾ ಇದ್ದಾರೆ, ಇನ್ನು ರಾಮಾಯಣದ ಕತೆ ಹೇಳಬಹುದು ಅನ್ನುವಂತ ಇದನ್ನು ಹೇಳಿದರೆ, ಇದರ ನಡುವೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷವು BJPಯು ರಾಜಭವನಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಎನ್ನುವಂಥ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದೆ. ರಾಜಭವನದ ದುರುಪಯೋಗ ಸರಿಯಲ್ಲ, ಹಾಗೇನಾದರೂ ಆದರೆ ಭಾರೀ ದೊಡ್ಡ ಜನಾಂದೋಲನವನ್ನು ಎದುರಿಸಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಕಾಂಗ್ರೆಸ್ಸಿನ ಹಲವು ನಾಯಕರು ಮುಖ್ಯವಾಗಿ ಸಚಿವರುಗಳು ಹೇಳಿದ್ದಾರೆ. ಇವರೆಲ್ಲದರ ನಡುವೆ ಕರ್ನಾಟಕ ಮತ್ತು ದೇಶದಲ್ಲಿ ಚುನಾವಣೆಯ ಕಾವು, 4 ಹೊಸ ರಾಜ್ಯಗಳಿಗೆ ಮತ್ತೆ ಚುನಾವಣೆ ನಡೆದಿದೆ, ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ BJP ಮತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಮತ್ತು NDA ಪಕ್ಷಗಳು ಲೋಕಸಭೆಯಲ್ಲಿ ನಾನಾ ವಿಷಯಗಳನ್ನು ಎತ್ತಿಕೊಂಡು ಹೋರಾಹೋರಿ ಹೋರಾಟದಲ್ಲಿ ಮಾತಿನ ಜಗಳದಲ್ಲಿ ತೊಡಗಿಕೊಂಡಿವೆ ಅಂತ ಹೇಳ್ತಾ, ಈ ಮಾತಿನ ಜಗಳವು ಜನರಿಗೆ ಕೆಲಸ ಮಾಡುವಂಥ ಜಗಳವಾಗಿ ಬದಲಾಗಲಿ ಅಂತ ಹೇಳ್ತಾ, ಇಬ್ಬರು ಪೈಪೋಟಿಯಿಂದ BJP ಮಾಡಿದ್ರಂಥ ಕಾಂಗ್ರೆಸ್ನವರು, ಕಾಂಗ್ರೆಸ್ನವರು 100 ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದರೆ ವಯನಾಡಿನಲ್ಲಿ, BJPರು ನಾವು 150 ಕಟ್ಟಿಕೊಡ್ತೇನೆ ಅಂತ ಈ ರೀತಿಯಲ್ಲಿ ಜನರ ಸೇವೆ ಮಾಡಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮ ಹಾಕ್ತಾ ಇದ್ದಾರೆ. ನೋಡ್ತಾ ಇರಿ ವಿ4 ನ್ಯೂಸ್, ಹಾಗೂ ತಾವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ನಮಸ್ಕಾರ.